ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ. ದೆಹಲಿಯ 7 ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ಪ್ರಧಾನಿ ಮನೆಯಲ್ಲಿ ಸಭೆ ನಡೆಸಲಾಗುತ್ತೆ ನಾಳೆ. ನಾಳೆ ಬೆಳಗ್ಗೆ 10:30ಕ್ಕೆ ಭೇಟಿಗೆ ಸಮಯ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮುಖ್ಯಮಂತ್ರಿ ಗಾದಿ ಏರಿದ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿ ಜೊತೆ HDK ಮಾತುಕತೆಯನ್ನ ನಡೆಸ್ತಾರೆ, ಭೇಟಿ ಮಾಡ್ತಾರೆ. ನಾಳೆ ಪ್ರಮಾಣ ವಚನ ಸ್ವೀಕರಿಸಿದ ಮಾರನೇ ದಿನವೇ ಭೇಟಿಗೆ ಮುಂದಾಗಿದ್ರು. ಆಗ ಸಮಯ ಕೊಟ್ಟಿರಲಿಲ್ಲ ಪ್ರಧಾನಿ ನರೇಂದ್ರ ಮೋದಿ. ಆದರೆ ನಾಳೆ ಬೆಳಗ್ಗೆ 10:30ಕ್ಕೆ ಸಮಯ ನಿಗದಿಯಾಗಿದೆ. ಕರ್ನಾಟಕದಲ್ಲಿನ ಅಭಿವೃದ್ಧಿ ಕಾರ್ಯಗಳಿಗೆ ಕೇಂದ್ರ ಸರ್ಕಾರದ ನೆರವನ್ನ ಕುಮಾರಸ್ವಾಮಿ ಅವರು ಕೋರ್ತಾರೆ. ಮಹತ್ವದ ಮಾತುಕತೆ ಕೂಡ ನಾಳೆ ನಡೆಯುತ್ತೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ನಾಳೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರಧಾನಿ ಅವರನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಮಾಹಿತಿ, ಏನೆಲ್ಲ ಚರ್ಚೆ ನಡೆಯಬಹುದು? ಸಭಾ ಮೊದಲ ಬಾರಿಗೆ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿ ಅವ್ರನ್ನ ಭೇಟಿ ಆಗ್ತಾರೆ. ಸಾಮಾನ್ಯವಾಗಿ ಯಾವುದೇ ರಾಜ್ಯದಲ್ಲೂ ಕೂಡ CM ಆಯ್ಕೆ ಆದ ಬಳಿಕ ಕರ್ಟೈಸಿಗೆ ಪ್ರಧಾನಿ ಅವ್ರನ್ನ ಭೇಟಿ ಆಗ್ತಾರೆ. ಅದೇ ರೀತಿ ಕುಮಾರಸ್ವಾಮಿ ಅವರು ಕೂಡ ನಾಳೆ 10:30ಕ್ಕೆ ಪ್ರಧಾನಿ ಅವರ ಸಮಯವನ್ನ ಕೇಳಿದ್ರು. ಈಗ ಪ್ರಧಾನಿ ಕಚೇರಿಯಿಂದಲೂ ಕೂಡ ಸಮಯ ನಿಗದಿಯಾಗಿರುವಂತದ್ದು. ನಾಳೆ ದೆಹಲಿಯಲ್ಲಿರುವಂತಹ ಪ್ರಧಾನಿ ನಿವಾಸದಲ್ಲಿ ಕುಮಾರಸ್ವಾಮಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ತಾರೆ. ಸಾಮಾನ್ಯವಾಗಿ ಅಧಿಕಾರ ಆಡಳಿತಾತ್ಮಕವಾಗಿ ಒಂದಿಷ್ಟು ನೆರವುಗಳನ್ನ ಕೇಳುವಂತ ಸಾಧ್ಯತೆ ಇದೆ. ಉದಾಹರಣೆಗೆ ಕಾವೇರಿ ವಿಚಾರದಲ್ಲಾಗಿರ್ಬೋದು, ಮಹದಾಯಿ ವಿಚಾರದಲ್ಲಾಗಿರ್ಬೋದು, ಇಂತಹ ವಿಚಾರಗಳಲ್ಲಿ ಒಂದಿಷ್ಟು ಮಧ್ಯಸ್ಥಿಕೆಯನ್ನು ವಹಿಸಿ ರಾಜ್ಯದ ಪರವಾಗಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಮನವಿಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೆಚ್ಚಿನ ಅನುದಾನವನ್ನ ನೀಡಬೇಕು ಮತ್ತು ಆಡಳಿತಾತ್ಮಕ ಸಹಕಾರವನ್ನ ನೀಡಬೇಕು ಅನ್ನೋದು ಬಹಳ ಪ್ರಮುಖವಾಗಿ ಚರ್ಚೆ ಆಗುವಂತ ವಿಷಯ. ಇದು ಹೆಚ್ಚಿನ ಮಹತ್ವ ಪಡೆದುಕೊಳ್ಳದೇ ಇದ್ರು ಕೂಡ ಒಂದು ಕರ್ಟೈಸಿ ಭೇಟಿಯಾಗಿದ್ರು ಕೂಡ ಮೊದಲ ಬಾರಿಗೆ ಭೇಟಿ ಆಗ್ತಾ ಇರುವುದರಿಂದ BJPಯನ್ನ ವಿರೋಧಿಸಿ ಸರ್ಕಾರವನ್ನ ಕರ್ನಾಟಕದಲ್ಲಿ ರಚನೆ ಮಾಡಿದ್ರು. ಹಾಗಾಗಿ ಪ್ರಧಾನಿ ಭೇಟಿ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಯಾವ ರೀತಿಯಾದಂತಹ ಮಾತುಕತೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಸಭಾ. ಓಕೆ ಶಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.